नमस्कार नानु गायत्री सत्यशिव वेलकम बैक टू पोळली किचन इवत्तिन वीडियो महाराष्ट्र फेमस आगिरुव कोत्तंबरी सोप्पिन वडे याव रीति माडोदु अंत नोडोण ಒಳಗಡೆಯಿಂದ ಸಾಫ್ಟ್ ಆಗಿ ಹೊರಗಡೆ ಕ್ರಿಸ್ಪಿ ಆಗಿರುವ ಈ ವಡೆ ತುಂಬಾ ಟೇಸ್ಟಿ ಆಗಿರುವಂತಹ ಒಂದು ವೆರೈಟಿ ಸ್ನ್ಯಾಕ್ಸ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಟ್ಟು ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳಿಬೇಕು ನಂತರ ಜಾಸ್ತಿ ಇರುವಂತಹ ನೀರಪಸೆಯನ್ನು ಒರೆಸಿ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಪೂರ್ತಿಯಾಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡಾದ ಮೇಲೆ ಒಟ್ಟು 2 ಕಪ್ ನಷ್ಟು ಕೊತ್ತಂಬರಿ ಸೊಪ್ಪು ಇದೆ ಒಂದು ಮಿಕ್ಸಿಂಗ್ ಬೌಲ್ ಗೆ ವರ್ಗಾಯಿಸಿ ಇನ್ನು 2 ಚಮಚ ಬಿಳಿ ಎಳ್ಳು 1 ಕಪ್ ಕಡಲೆ ಹಿಟ್ಟು 1/2 ಕಪ್ ನಷ್ಟು ಅಕ್ಕಿ ಹಿಟ್ಟು ಹಾಕಿ ಇನ್ನು ಒಂದು ಮಸಾಲಾ ತಯಾರಿಸಬೇಕಿದೆ ಮಿಕ್ಸಿ ಜಾರಿಗೆ 3 ಹಸಿಮೆಣಸಿನಕಾಯಿ 1 ಚಮಚ ಕೊತ್ತಂಬರಿ ಬೀಜ 1 ಚಮಚ ಜೀರಿಗೆ 1/2 ಚಮಚ ಓಂ ಕಾಳು ರುಚಿಗೆ ತಕ್ಕಷ್ಟು ಉಪ್ಪು 1/2 ಚಮಚದಷ್ಟು ಅರಶಿನ ಪುಡಿ 1 ಚಮಚ ಅಚ್ಚಕಾರದ ಪುಡಿ ಅಥವಾ ಖಾರಕ್ಕೆ ತಕ್ಕಷ್ಟು ಅಚ್ಚಕಾರದ ಪುಡಿ ಇವಿಷ್ಟನ್ನು ಸೇರಿಸಿ ನೀರನ್ನು ಬಳಸದೆ ಸ್ವಲ್ಪ ತರಿತರಿಯಾಗಿ ಪೌಡರ್ ಮಾಡಬೇಕು ನಂತರ ಕೊತ್ತಂಬರಿ ಸೊಪ್ಪಿನ ಮಿಶ್ರಣಕ್ಕೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಕೈಯಿಂದಲೇ ಮಿಕ್ಸ್ ಮಾಡುತ್ತಾ ಹೋಗಿ ಹಾಕಿರುವ ಕಡಲೆ ಹಿಟ್ಟು ಹಾಗೂ ಮಸಾಲಾ ಮಿಶ್ರಣ ಸೊಪ್ಪಿನೊಂದಿಗೆ ಚೆನ್ನಾಗಿ ಬೆರೆಸಿಕೊಂಡಾದ ಮೇಲೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ತಾ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿರುವ ಮಿಶ್ರಣವನ್ನು ತಯಾರಿಸಬೇಕು ನಾನು ಮಿಕ್ಸಿ ಜಾರಿಗೆ ನೀರು ಸೇರಿಸಿ ಕಲಸಿಕೊಂಡಾಯಿತು ನೋಡಿ ಈ ಹದದಲ್ಲಿ ಮಿಶ್ರಣವನ್ನು ತಯಾರಿಸಬೇಕು ಇನ್ನು ಚಿಕ್ಕ ಪೋರ್ಷನ್ ಹಿಟ್ಟನ್ನು ತೆಗೆದು ಸಿಲಿಂಡ್ರಿಕಲ್ ಶೇಪ್ ನಲ್ಲಿ ವಿಡಿಯೋದಲ್ಲಿ ತೋರಿಸಿದಂತೆ ರೆಡಿ ಮಾಡಬೇಕು ಒಟ್ಟು 3 ಪೋರ್ಷನ್ ನಲ್ಲಿ ನಾನು ಮಾಡ್ಕೊಂಡೆ ಇನ್ನು ಬಿಸಿ ಆಗೋದಕ್ಕೆ ಇಟ್ಟಿರುವಂತಹ ಇಡ್ಲಿ ಪಾತ್ರೆ ಅಥವಾ ಸ್ಟೀಮರ್ ನಲ್ಲಿ ಇಟ್ಟು ಹಬೆಯಲ್ಲಿ 15 ರಿಂದ 20 ನಿಮಿಷ ಬೇಯಿಸಬೇಕು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡೋಣ 20 ನಿಮಿಷದಲ್ಲಿ ನೋಡಿ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ ಇನ್ನು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಗ್ಯಾಸ್ ಫ್ಲೇಮ್ ಅನ್ನು ಆರಿಸಿ ಬಿಸಿ ಆರಿದ ನಂತರ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡಾದ ಮೇಲೆ ನಾವಿದನ್ನು ಎಣ್ಣೆಯಲ್ಲಿ ಕರಿಯೋದಿದೆ ಅದಕ್ಕೋಸ್ಕರ ಕಟ್ ಮಾಡುವಾಗ ತೀರಾ ದಪ್ಪ ಅಲ್ಲ ಹಂಗಂತ ತೆಳುವಾಗಿಯೂ ಅಲ್ಲ ವಿಡಿಯೋದಲ್ಲಿ ತೋರಿಸಿದಂತೆ ಕಟ್ ಮಾಡಿ ರೆಡಿ ಮಾಡಿ ನೋಡಿ ಈ ರೀತಿಯಲ್ಲಿ ಸ್ಲೈಸ್ ಮಾಡಿದ ನಂತರ ಬಿಸಿಯಾಗಿರುವ ಎಣ್ಣೆಯಲ್ಲಿ ಒಂದೊಂದನ್ನಾಗಿ ಹಾಕಿ ಕರಿಬೇಕು ಎರಡೂ ಬದಿ ತಿರುವಿ ಹಾಕಿ ಕಾದ ನಂತರ ಎಣ್ಣೆಯಿಂದ ತೆಗಿಬಹುದು ನೀವು ಡೀಪ್ ಫ್ರೈ ಬೇಡ ಅಂದ್ರೆ ಶಾಲೋ ಫ್ರೈ ಕೂಡ ಮಾಡಿ ಇದನ್ನು ರೆಡಿ ಮಾಡಬಹುದು ಹೊರಗಡೆಯಿಂದ ಕ್ರಿಸ್ಪಿ ಆಗಿ ಒಳಗಡೆ ಸಾಫ್ಟ್ ಆಗಿರುತ್ತೆ ಗ್ರೀನ್ ಚಟ್ನಿ ಅಥವಾ ಟೊಮೆಟೊ ಕೆಚಪ್ ಜೊತೆ ಇದನ್ನು ಸರ್ವ್ ಮಾಡಬಹುದು ಈಗ ಮಹಾರಾಷ್ಟ್ರದ ಫೇಮಸ್ ಆಗಿರುವಂತ ಕೊತ್ತಂಬರಿ ಸೊಪ್ಪಿನ ವಡೆ ತಯಾರಾಯಿತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ವಿಡಿಯೋವನ್ನು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆಯೇ ನೀವು ಚಾನೆಲ್ ಗೆ ಹೊಸಬರಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಭೇಟಿಯಾಗೋಣ ಧನ್ಯವಾದಗಳು